700 ಯೂನಿಟ್ ವಿದ್ಯುತ್ ಅನ್ನ ಫ್ರೀಯಾಗಿ ಕೊಡ್ತೀವಿ ಪ್ರತಿ ಮನೆ ಮನೆಗೆ. ಸ್ವಿಗ್ಗಿ ಆಫರ್ ಯುವರ್ ಆನರ್, ಆರ್ಡರ್ ಅಬೌವ್ ರುಪೀಸ್ 199 ಅಂಡ್ ಗೆಟ್ ಫ್ಲಾಟ್ ರುಪೀಸ್ 125 ಆಫ್. 20,000 ಲೀಟರ್ಸ್ ಆಫ್ ವಾಟರ್ ವಿಲ್ ಬಿ ಫ್ರೀ ಫಾರ್ ಎವ್ರಿ ಹೌಸ್ ಹೋಲ್ಡ್ ವಿತ್ ಅ ವಾಟರ್ ಮೀಟರ್. ಇಟ್ ಆಲ್ಸೋ ಲಾಂಚ್ಡ್ ಅ ಫ್ರೀ ವಾಟರ್ ಸ್ಕೀಮ್ ಟುಡೇ. ನನಗೂ ಫ್ರೀ, ನಿಮಗೂ ಫ್ರೀ. ಸ್ವಿಗ್ಗಿ, ಝೊಮ್ಯಾಟೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಇವೆಲ್ಲ ಕಂಪ್ನಿಗಳಲ್ಲಿ ಕಾಮನ್ ಏನು ಗೊತ್ತಾ? ಡಿಸ್ಕೌಂಟ್. ದುಡ್ಡು ಸುರಿದು ಮಾರ್ಕೆಟ್ ಬೇಸ್ ಸೃಷ್ಟಿ ಮಾಡ್ಕೊಳೋದು ಅಂತಾರಲ್ಲ, ಹಾಗೆ ಕ್ರೆಡಿಟ್ ಇದೇ ಸ್ಟ್ರಾಟಜಿ ಯೂಸ್ ಮಾಡಿ ಕಸ್ಟಮರ್ ಬೇಸ್ ಕ್ರಿಯೇಟ್ ಮಾಡ್ಕೊಂತು. ಆದರೆ ಇಲ್ಲೊಂದು ಪ್ರಾಬ್ಲಮ್ ಇದೆ, ಜನ ಇದಕ್ಕೆ ಅಡಿಕ್ಟ್ ಆಗ್ತಾರೆ. ಕ್ರೆಡಿಟ್ ಇದ್ರು 12% ಕ್ಲಬ್ ಈಗ ಇದೇ ಸ್ಟ್ರಾಟಜಿ ಯೂಸ್ ಮಾಡಿ ಕಾಂಪೀಟ್ ಮಾಡ್ತಾ ಇದೆ. ಡಿಸ್ಕೌಂಟ್ ನೋಡಿ ಬಂದವರು ಡಿಸ್ಕೌಂಟ್ ಇಲ್ಲ ಅಂದರೆ ವಾಪಸ್ ಹೋಗ್ತಾರೆ. ಈ ಎಲ್ಲ ಕಂಪ್ನಿಗಳಿಗೂ ಮುಂಚೆ ವರ ಆಗಿದ್ದ ಈ ಸ್ಟ್ರಾಟಜಿ ಈಗ ಶಾರ್ಪ್ ಆಗಿದೆ. ಕ್ಯಾಶ್ ಬರ್ನ್ ಮಾಡ್ಕೊಂಡು ಡಿಸ್ಕೌಂಟ್ ಕೊಡ್ತಿದ್ದಾರೆ. ಈ ಗ್ಲಾಸ್ ಆಗಲಿ ಸರ್ವೈವ್ ಇಂಪಾರ್ಟೆಂಟು, ಮುಂದೆ ನೋಡೋಣ ಅಂತ. ಆದರೆ ಇದು ಇನ್ನೂ ದುಡ್ಡಿರೋನ್ ಬಂದು ಇನ್ನೂ ದೊಡ್ಡ ಆಫರ್ ಕೊಡೋವರೆಗೂ ಮಾತ್ರ. ದುಡ್ಡಿರೋನೇ ದೊಡ್ಡಪ್ಪ. ಈ ಎಕ್ಸಾಂಪಲ್ ಈಗ ಯಾಕೆ ಅಂತಂದರೆ, ಈಗ ರಾಜಕೀಯ ಬಿಸ್ನೆಸ್ ಥರ ಆಗಿದೆ. ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ ಆಗಲೇ ದೊಡ್ಡ ದೊಡ್ಡ ಕಂಪ್ನಿಗಳು ಮಾರ್ಕೆಟ್ ಹಂಚ್ಕೊಂಡಿದ್ವು. ಆಲ್ ವಾಯ್ಸ್ ಕಾಲ್ಸ್ ಫಾರ್ ಜಿಯೋ ಕಸ್ಟಮರ್ಸ್ ವಿಲ್ ಬಿ ಅಬ್ಸಲ್ಯೂಟ್ಲಿ ಫ್ರೀ ಆಫ್ ಓನ್ಲಿ 5 paise ಪರ್ MB ಆಫ್ 50 rupees a GB. ಹೊಸ ಕಂಪ್ನಿ ಆದರೂ ಜಿಯೋ ಫ್ರೀ ಸ್ಕೀಮ್ ಇಟ್ಕೊಂಡು ಎಂಟ್ರಿ ಕೊಡ್ತು, ಮಾರ್ಕೆಟ್ ಅಲ್ಲಾಡೋಯ್ತು. ಇದೇ ಥರ ಕಾಂಗ್ರೆಸ್ಸು, BJP ಅನ್ನೋ ದೊಡ್ಡ ದೊಡ್ಡ ಪಕ್ಷಗಳಿದ್ರು. ಆಗಿನ ಹುಟ್ಟಿದ ಆಮ್ ಆದ್ಮಿ ಪಾರ್ಟಿ ಫ್ರೀ ಸ್ಕೀಮ್ ಇಟ್ಕೊಂಡು ಎಂಟ್ರಿ ಕೊಡ್ತು, ಆಗ ಇವರೆಲ್ಲ ವಿರೋಧ ಮಾಡಿದ್ರು. ಆದರೆ ಅರವಿಂದ್ ಕೇಜ್ರಿವಾಲ್ ಈಶ್ವರ್ ಕಿ ಶಪಥ್ ಲೇತಾ ಹೂ, ಆಮ್ ಆದ್ಮಿ ಪಾರ್ಟಿ ಸ್ಟ್ರಾಟಜಿ ವರ್ಕ್ ಆಯಿತು. ನಂತರ ಕಾಂಗ್ರೆಸ್ಸು ಇದನ್ನೇ ಮಾಡ್ತು, ಕಾಂಗ್ರೆಸ್ಗೂ ಪ್ರತಿಫಲ ಸಿಕ್ತು. ಕರ್ನಾಟಕದ ಜನತೆ ಕಾಂಗ್ರೆಸ್ಗೆ ಅಖಂಡ ಜಯ ಹಾಗೂ ಬಹುಮತವನ್ನ ಕೊಟ್ಟಿದೆ. ಈಗ BJP ಕೂಡ ಅನೌನ್ಸ್ ಮಾಡ್ಬೋದು, ಕಾರಣ ಕಸ್ಟಮರ್ ಡಿಸ್ಕೌಂಟ್ಗೆ ಅಡಿಕ್ಟ್ ಆದಂಗೆ ಜನ ಫ್ರೀ ಸ್ಕೀಮ್ಗೆ ಅಡಿಕ್ಟ್ ಆಗ್ತಿದ್ದಾರೆ ಅನ್ಸಲ್ವಾ? ಡಿಸ್ಕೌಂಟ್ ನೋಡ್ತಾ ಕ್ವಾಲಿಟಿ ಮರಿತೀವಿ, ಫ್ರೀ ಸ್ಕೀಮ್ ನೋಡ್ತಾ ಸಿದ್ಧಾಂತ ಅಭ್ಯರ್ಥಿನ ಮರಿತೀವಿ. ಬಡವನಿಗೆ ಹಣ ಕೊಟ್ಟರೆ ತಕ್ಷಣದ ಸಹಾಯ, ಕೆಲಸ ಕೊಟ್ಟರೆ ಜೀವನಕ್ಕೊಂದು ಅಡಿಪಾಯ. ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ.